ಬದಲಾವಣೆ ಅನ್ನೋಂತಹ ಒಂದು ಕೂಗು ಕೇಳ್ತಾರೆ ಕಾಂಗ್ರೆಸ್ನವ್ರು ಕೂಡ ಸರೆಂಡರ್ ಮಾಡ್ತಾರೆ, ಅದು ಸತ್ಯನ ಏನ್ ಸರ್? ಕಾಂಗ್ರೆಸ್ನವರು ಒಂದ್ ಕಡೆ ಭ್ರಮಲೋಕದಲ್ಲಿದ್ದಾರೆ, ಇನ್ನೊಂದ್ ಕಡೆ ಹತಾಶ ಮನೋಭಾವನೆ. ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಮರ್ಥವಾದ ಆಡಳಿತವನ್ನು ಕೊಡ್ತಾ ಇದೀವಿ. ದೇಶದ ಜನರಿಗೆ ಇವತ್ತು ಅಭಿವೃದ್ಧಿ ಮತ್ತು ವಿಶ್ವದಲ್ಲೇ ಭಾರತ ನಂಬರ್ ಒನ್ ಆಗ್ತಾ ಇದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ 2 ವರ್ಷ ಒಳ್ಳೆ ಆಡಳಿತವನ್ನು ಕೊಟ್ಟರು. ಪ್ರಸ್ತುತ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ 1 ವರ್ಷ ಆಯಿತು. 3 ವರ್ಷದಲ್ಲಿ ರೈತರ ಪರವಾಗಿ ಆಡಳಿತವನ್ನು ಕೊಟ್ಟಂಥ ಸರ್ಕಾರ ಈ ರಾಜ್ಯದಲ್ಲಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ನಾನು ಘಂಟಾಘೋಷದಲ್ಲಿ ಇಚ್ಛೆಪಡ್ತೀನಿ. ಕಾಂಗ್ರೆಸ್ನವರು ಕೇವಲ ವಿಷ ಬೀಜಗಳನ್ನು ಬಿತ್ತಿದ್ರು, ಅಭಿವೃದ್ಧಿ ಮಾಡಲಿಲ್ಲ, ಅವರ ಸ್ವಂತಕ್ಕೆ ಅಭಿವೃದ್ಧಿ ಆದರು. ಹಾಗಾಗಿ ಅವ್ರಿಗೆ ಏನೂ ಕೆಲಸ ಇಲ್ಲ. ಮೊನ್ನೆ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಅಮೃತ ಮಹೋತ್ಸವನ ಆಚರಿಸಿದರು. ನಾವು ಸಿದ್ದರಾಮಯ್ಯನ ಬಗ್ಗೆ ಟೀಕೆ ಮಾಡಲ್ಲ, ಸಿದ್ದರಾಮಯ್ಯನ ಬಗ್ಗೆ ನಮ್ಮೆಲ್ಲರೂ ಗೌರವ ಇದೆ. ಅವರು ಒಬ್ಬ ಹಿಂದೂ ವರ್ಗದ ನಾಯಕರು. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತ್ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲಿ ಏನಾಗಿದೆ, ಅಲ್ಲಿ ಬಂದಿರತಕ್ಕಂಥ ಜನ ಕಾಂಗ್ರೆಸ್ಸಿಗರಲ್ಲ, ಅಲ್ಲಿ ಬಂದಂಥ ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಇದ್ಯಾವುದು ಕಾಂಗ್ರೆಸ್ ಮತಗಳಲ್ಲ. ಈಗೇನಾಗಿದೆ, ನಿನ್ನೆ ಎಂ ಬಿ ಪಾಟೀಲ್ ಸವಾಲು ಹಾಕಿದರೆ, ನೀವು ನಮ್ಮ ಅರ್ಧದಷ್ಟು ಜನ ಸೇರಿಸಿ ಅಂತ ಎಂ ಬಿ ಪಾಟೀಲ್ ಹೇಳಿದರೆ, ಇನ್ನೇ ಕೆಲವು ಕಾಂಗ್ರೆಸ್ಸಿನ ಮುಖಂಡರು ಬ್ರಹ್ಮಲೋಕದಲ್ಲಿ ಹೇಳಿದ್ದಾರೆ. ಅದೇ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನ ನೀವು ಫಲಿತಶಿ ಮಾಡಿಕೊಂಡಿದ್ದೀರಿ, ಆದ್ರೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವ್ರು ಈಗ ಹೇಳ್ತಿಲ್ಲ, ಅವರ ಕಾಂಗ್ರೆಸ್ ಬ್ಯಾನರ್ನ ಯಾಕೆ ಮಾಡಲಿಲ್ಲ ನೀವು? ಅದು ಅವ್ರ ವೈಯಕ್ತಿಕ ಅಭಿಮಾನ ಜನ ಬಂದರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಅವ್ರು ಕೊಟ್ಟಂಥ ಯೋಜನೆಗಳು ನಾವೆಲ್ಲ ನೋಡಿ, ಕಳೆದ 15-20 ದಿವಸಗಳಿಂದ ನಮಗೆ ಹಳ್ಳಿಗಳಲ್ಲಿ ಒಂದು ಕಡೆ ಮನೆ ಬಿದ್ದಿದ್ದಾವೆ, ಒಂದು ಕಡೆ ಬೆಳೆ ಮೆಕ್ಕೆಜೋಳ ಹತ್ತಿ ಮತ್ತು ಅಡಿಕೆ ಬೆಳೆ ನಾಶ ಆಗ್ತದೆ, ಇದ್ರ ಜೊತೆಗೆ ಶೇಂಗಾ ತೊಗರಿ ತರಕಾರಿ ಬೆಳೆಗಳು ಎಲ್ಲ ನಾಶ ಆಗಿದೆ. ಇದನ್ನು ಪ್ರತಿ ದಿವಸ ನಾವು 10-15 ಹಳ್ಳಿಗಳು ನಾವು ನಮ್ಮ ಅಧಿಕಾರಿಗಳು ಪ್ರವಾಸ ಮಾಡ್ತಿದ್ದೀವಿ, ಪರಿಹಾರವನ್ನು ತಕ್ಷಣ ಕೊಡೋಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಇಲ್ಲಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಅಂತೇಳಿ ಸಹಿಸೋಕ್ಕಾಗದಲ್ಲಿ ಈ ರೀತಿ ಟ್ವಿಟ್ಟನ್ನು ಮಾಡಿದರೆ ಈ 100ಕ್ಕೆ 100 ಸುಳ್ಳು, ಸೂರ್ಯ ಚಂದ್ರ ಎಷ್ಟು ಸತ್ಯನೋ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ಅವ್ರು ಹೇಳ್ತಾರೆ, ಇವರು ಅಮಿತ್ ಶಾ ಬಂದೋದ್ಮೇಲೆ ಇವರು ಬಿಜೆಪಿಯವರಲ್ಲಿ ಉತ್ಸಾಹ ಇಲ್ಲ, ಮೋಡ ಕವಿದ ವಾತಾವರಣ. ಅಂದರೆ ಜನ ಸಂಕಷ್ಟದಲ್ಲಿದ್ದಾಗ, ಮಳೆ ಬಿದ್ದಾಗ ನಾವು ಸಂಭ್ರಮ ಪಡಬೇಕಾಗಿಲ್ಲ, ಜನರ ಕಣ್ಣೀರು ಒರೆಸಬೇಕು. ನಮ್ಮ ಕರ್ತವ್ಯ, ನಾವು ನಿರಂತರವಾಗಿ ಪ್ರವಾಸ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಸಂಭ್ರಮ ಪಡಬೇಕಾಗಿಲ್ಲ, ಜನರ ಕಣ್ಣೀರು ಒರೆಸಬೇಕು. ನಮ್ಮ ಕರ್ತವ್ಯ, ನಾವು ನಿರಂತರವಾಗಿ ಪ್ರವಾಸ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ, ಪರಿಹಾರ ಕೊಡಬೇಕಂತ ಹೇಳಿದ್ವಿ. ನೋಡಿ, ಅಮೃತ ಮಹೋತ್ಸವವನ್ನು ನಾವು ಗೌರವದಿಂದ ಆಚರಿಸ್ತೀವಿ, ಯುವಕರ ಕೈ ಕೆಲಸ ಕೊಡಬೇಕಂತೇಳಿ ಸ್ವಾಮಿ ವಿವೇಕಾನಂದ ಹೆಸರಲ್ಲಿ ಬಸವರಾಜ ಬೊಮ್ಮಾಯಿಯವರು ಪಂಚಾಯತ್ಗೊಂದು ತಂಡ ಮಾಡೋಕೆ ಹೇಳಿದರೆ ಯುವಕರಿಗೆ. ಮಹಿಳಾ ಸ್ತ್ರೀಶಕ್ತಿ ಗುಂಪುಗಳಿಗೆ 1.5 ಲಕ್ಷ ಕೊಡ್ತೀವಿ, ಬ್ಯಾಂಕ್ ಸಾಲ ಕೊಡ್ತೀವಿ. ಈ ರೀತಿ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಯಾವುದೋ ಸರ್ಕಾರ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರದ ನರೇಂದ್ರ ಮೋದಿಯವರು, ಹಿಂದೆ ಯಡಿಯೂರಪ್ಪನವರು ಒಳ್ಳೆ ಕೆಲಸ ಮಾಡಿದರೆ, ಈ ಬಸವರಾಜ ಬೊಮ್ಮಾಯಿಯವರು ಒಳ್ಳೆ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವ್ರ ಗುಂಪು, ಡಿ ಕೆ ಶಿವಕುಮಾರ್ ಗುಂಪು, ಮಲ್ಲಿಕಾರ್ಜುನ ಖರ್ಗೆ ಗುಂಪು, 10-6 ಗುಂಪು ತಟಸ್ಥ ಗುಂಪುಗಳಿದೆ. ಅವರಲ್ಲಿರ್ತಕ್ಕಂಥ ವ್ಯತ್ಯಾಸಗಳು, ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಮೇಲೆ ಈ ರೀತಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬದಲಾವಣೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಸಂದರ್ಭ ಬಂದಾಗ ನಾವು ಜನೋತ್ಸವವನ್ನು ಮಾಡ್ತೀವಿ. ಆದರೆ ಈಗ ನಮ್ಮ ದೃಷ್ಟಿ, ನಮ್ಮ ಕರ್ತವ್ಯ ಜನರನ್ನ ನೊಂದವರ ಬದುಕಿನಲ್ಲಿ ನಾವಿರಬೇಕಂತೇಳಿ ಜನರ ಮಧ್ಯೆ ಇದ್ದೀವಿ. ಕಾಂಗ್ರೆಸ್ಸಿನ ಹಸಿ ಸುಳ್ಳು ಭ್ರಹ್ಮಲೋಕದಲ್ಲಿ ತೇಲಾಡ್ತಿದ್ರೆ, ಅವ್ರು ತೇಲಾಡ್ತಾರಲ್ಲಿ ಒಂದು ಕಡೆ ಮಾಯಾಲೋಕ, ಇನ್ನೊಂದು ಕಡೆ ಭ್ರಹ್ಮಲೋಕದಲ್ಲಿದ್ರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ಈಗಾಗಷ್ಟು ಬಿಜೆಪಿಯನ್ನು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಕೊಟ್ಟಿದೆ. ಇದು ಶಕ್ತಿ ಪ್ರದರ್ಶನ ಅಲ್ಲ, ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳನ್ನು. ಭಾರತ ಕರ್ನಾಟಕದಲ್ಲಿ ಬಿಜೆಪಿ ಬಂದು 3 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, 2 ವರ್ಷ ಯಡಿಯೂರಪ್ಪನ ಸರ್ಕಾರ, 1 ವರ್ಷ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ 1 ವರ್ಷ ಆಯಿತು, ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತೀವಿ. ಕಳೆದ ವಾರ ಚಿಕ್ಕಬಳ್ಳಾಪುರದಲ್ಲಿ ನಾವು ಕಾರ್ಯಕ್ರಮ ಇಟ್ಟಿದ್ವಿ. ಈ ಪ್ರವೀಣ್ ನೆಟ್ಟರ್ ಅತ್ಯಾದ್ರಿಂದ ಆ ಜನೋತ್ಸವನ ಸದ್ಯಕ್ಕೆ ರದ್ದು ಮಾಡಿದ್ದೀವಿ. ನಮ್ಮ ಸರ್ಕಾರದ ಯೋಜನೆಗಳನ್ನ ಜನರ ಮನೆ ಬಾಗಿಲು ತಲುಪಿಸೋಕ್ಕೋಸ್ಕರ
ನಾವು ಸರ್ಕಾರದ ಸಮಾವೇಶ ಸಾಧನ ಸಮಾವೇಶಗಳು ಮಾಡ್ತೀವಿ. ಅಂತಿಮವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿದ್ವಿ, ದಾವಣಗೆರೆಯಲ್ಲಿ ಒಂದು ಅವಕಾಶ ಕೊಡ್ರಿ, ಸಮಾರೋಪ ಸಮಾರಂಭ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೆ ಪೂರ್ವಕವಾಗಿ ಹೇಳಿದರೆ ನಂತರ ದಿನಗಳಲ್ಲಿ ನಾವು ಸರ್ಕಾರ ಸಾಧನೆಗಳನ್ನು ಜನರಿಗೆ ತಲುಪಿಸ್ತೀವಿ. ಧನ್ಯವಾದಗಳು. ಈ ಮುಖ್ಯಮಂತ್ರಿ ಉದ್ದೇಶಕ್ಕೋಸ್ಕರ ಬೊಮ್ಮಾಯಿ ಅವರು ಕೋವಿಡ್ ಅಂತೇಳಿ ಹೋಗಿಲ್ಲ ಅನ್ನೋಂಥ ಮಾತುಗಳು ನೋಡಿ, ಕಾಂಗ್ರೆಸ್ಸಿನ ಮೂರ್ಖತನದ ಹೇಳಿಕೆ ಇದು. ಕಾಂಗ್ರೆಸ್ಸಿನ ಮೂರ್ಖತನದ ಹೇಳಿಕೆ, ನಾಚಿಕೆಬೇಕಲ್ಲ ಅವರಿಗೆ. ಹಿಂದೆ ಯಡಿಯೂರಪ್ಪನಿಗೆ ಅಪಪ್ರಚಾರ ಮಾಡಿದ್ರು, ಎಲ್ಲರಿಗೂ ಕೋವಿಡ್ ಬರುತ್ತೆ. ಯಡಿಯೂರಪ್ಪನವರಿಗೆ ಬಂತು, ಸಿದ್ದರಾಮಯ್ಯನವರು ಬಂತು, ಸಾಮಾನ್ಯ ಜನರಿಗೆ ಬಂತು, ಮಠಾಧೀಶರುಗಳು, ದೊಡ್ಡ ರಾಜಕಾರಣಿಗಳು, ನಮ್ಮ ಸುರೇಶ್ ಅಂಗಡಿ ಸತ್ತರು, ಅದು ಕೋವಿಡ್ ಇದ್ದಾನೆ, ಕೋವಿಡ್ನಿಂದ ಮೃತಪಟ್ಟರು. ಕೋವಿಡ್ನಲ್ಲೂ ರಾಜಕಾರಣ ಮಾಡಿಕೊಂಡ್ರು, ಲಸಿಕೆ ಹಾಕ್ಸಬೇಡ್ರಿ ಕೋವಿಡ್ ಇಲ್ಲ ಅಂತ ಹೇಳಿದರು, ಅವನಿಗೆ ಅವರೇ ಒಳಗಿನ ಒಳಗೆ ಲಸಿಕೆ ಹಾಕ್ಸಿದ್ರು. ನೋಡಿ, ಕಾಂಗ್ರೆಸ್ಸಿನ ಮೂರ್ಖತನದ ಹೇಳಿಕೆ, ನಾಚಿಕೆಬೇಕಲ್ಲ ಅವರಿಗೆ. ಹಿಂದೆ ಯಡಿಯೂರಪ್ಪನಿಗೆ ಅಪಪ್ರಚಾರ ಮಾಡಿದರು, ಎಲ್ಲರಿಗೂ ಕೋವಿಡ್ ಬರುತ್ತೆ. ಯಡಿಯೂರಪ್ಪನವರಿಗೆ ಬಂತು, ಸಿದ್ದರಾಮಯ್ಯನವರು ಬಂತು, ಸಾಮಾನ್ಯ ಜನರಿಗೆ ಬಂತು, ಮಠಾಧೀಶರುಗಳು, ದೊಡ್ಡ ರಾಜಕಾರಣಿಗಳು, ನಮ್ಮ ಸುರೇಶ್ ಅಂಗಡಿ ಸತ್ತರು, ಅದು ಕೋವಿಡ್ ಇದ್ದಾನೆ, ಕೋವಿಡ್ನಿಂದ ಮೃತಪಟ್ಟರು. ಕೋವಿಡ್ನಲ್ಲೂ ರಾಜಕಾರಣ ಮಾಡಿಕೊಂಡ್ರು, ಲಸಿಕೆ ಹಾಕ್ಸಬೇಡ್ರಿ ಕೋವಿಡ್ ಇಲ್ಲ ಅಂತ ಹೇಳಿದರು, ಅವನಿಗೆ ಅವರೇ ಒಳಗಿನ ಒಳಗೆ ಲಸಿಕೆ ಹಾಕ್ಸಿದ್ರು. ನೋಡಿ, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಭೇಟಿ ಮಾಡುವ ಮುನ್ನ ಕೋವಿಡ್ ಟೆಸ್ಟನ್ನು ಮಾಡಿಸಿಕೊಳ್ಬೇಕು. ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ, ಹಾಗಾಗಿ ಅವರು ಕ್ವಾರಂಟೈನ್ ಆದರೆ ನಾನು ಕರೆ ಮಾಡಿದ್ದೆ ಮುಖ್ಯಮಂತ್ರಿಗಳಿಗೆ. ಈಗ ಗುಣಮುಖರಾಗ್ತಾಯಿದ್ದಾರೆ, ಅವ್ರನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಆದಷ್ಟು ಬೇಗ ಗುಣಮುಖರಾಗಿ ಈ ರಾಜ್ಯದ ಕರ್ತವ್ಯಕ್ಕೆ ತೆರಳಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಕಾಂಗ್ರೆಸ್ ಮೂರ್ಖತನದ ಹೇಳಿಕೆ, ಕೋವಿಡ್ ಬದಲು ಏನೋ ಕೋವಿಡ್ ಅಂತ ಹೇಳಕ್ಕೆ ಬರ್ತಾ, ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಇದೆಲ್ಲ ರಾಜಕಾರಣ ಮಾಡಿದ್ರೆ ನಮ್ಮ ಸರ್ಕಾರ ಜನರ ಪರವಾದ ಸರ್ಕಾರ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.